ನಮಸ್ಕಾರ ಗೆಳೆಯರೇ. ಕೊರೋನಾ ವಿರುದ್ಧದ ಸಮರ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ಔಷಧಿ ಕಂಡು ಹಿಡಿಯುವ ನಿಟ್ಟಿನಲ್ಲಿ ದೇಶಗಳ ನಡುವೆ ಭರ್ಜರಿ ಪೈಪೋಟಿ ಕಂಡು ಬಂದಿದ್ದು, ನಾ ಮೊದಲು ಎನ್ನುವ ನಿಟ್ಟಿನಲ್ಲಿ ರಷ್ಯಾ ಇವತ್ತು ಸ್ಪುಟ್ನಿಕ್ 5 ಎನ್ನುವಂತಹ ಒಂದು ವ್ಯಾಕ್ಸಿನ್ ಅನ್ನ ಪ್ರಥಮ ಬಾರಿಗೆ ಬಿಡುಗಡೆ ಮಾಡುವುದರ ಮೂಲಕ ಔಷಧಿಯನ್ನು ಕಂಡುಹಿಡಿದಂತಹ ದೇಶ ನಮ್ಮದು ಎನ್ನುವ ಹೆಗ್ಗಳಿಕೆಯನ್ನು ಆ ದೇಶ ಇವತ್ತು ಪಡ್ಕೊಂಡಿದೆ. ಆ ಈ ಹೆಗ್ಗಳಿಕೆಯ ಹಿಂದೆ ಎಷ್ಟರ ಮಟ್ಟಿಗೆ ಸಾಚಾತನ ಇದೆ ಮತ್ತು ಎಷ್ಟರ ಮಟ್ಟಿಗೆ ಜನಪರ ಕಳಕಳಿ ಇದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಷರತ್ತಿಗೆ ಒಳಪಡಿಸಿದ ಹೆಗ್ಗಳಿಕೆ ಕೂಡ ಕೆಲವು ಸರಿ ಟೀಕೆಗೆ ಮತ್ತು ಈ ಒಂದು ಪ್ರಯತ್ನದ ಹಿಂದಿನ ಸಾಚಾತನವನ್ನು ಪ್ರಶ್ನೆ ಮಾಡೋ ಥರ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ. ಅದರ ಬಗ್ಗೆ ಹಿಂದಿನ ಮಾತು ಮಂಥನ ಗೆಳೆಯರೆ. ಇವತ್ತು ರಷ್ಯಾ ಒಂದು ಚಾರಿತ್ರಿಕ ವ್ಯಾಕ್ಸಿನ್ ಅನ್ನು ಇಡೀ ಜಗತ್ತಿಗೆ ಅರ್ಪಿಸ್ತು ಗೆಳೆಯರೆ. ಅದರ ಹೆಸರು ಸ್ಪುಟ್ನಿಕ್ 5. ಸ್ಪುಟ್ನಿಕ್ ರಷ್ಯಾದ ಒಂದು ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಪ್ರಯೋಗ, ಒಂದು ರೀತಿಯಲ್ಲಿ ಆ ದೇಶದ ವೈಜ್ಞಾನಿಕ ಪಥವನ್ನೇ ಬದಲಾಯಿಸಿದಂತಹ ಒಂದು ಪ್ರಯತ್ನ, ಬಾಹ್ಯಾಕಾಶ ರಂಗದಲ್ಲಿ ಕ್ರಾಂತಿ ಮಾಡಿದಂತಹ ಪ್ರಯತ್ನ ಸ್ಪುಟ್ನಿಕ್ 5. ಅದನ್ನು ಅಂತಹದ್ದೊಂದು ಮಹತ್ವಾಕಾಂಕ್ಷೆಯ ಹೆಸರನ್ನು ವ್ಯಾಕ್ಸಿನ್ ಔಷಧಿಗೆ ಅವರು ಇಟ್ಟಿರೋದು ಮತ್ತೊಂದು ರೀತಿಯ ವಿಶೇಷ. ಇವತ್ತು ಪುಟಿನ್ ಅವರು ತನ್ನ ಮಗಳಿಗೆ ಒಂದು ಡೋಸನ್ನು ಕೊಡಿಸೋದ್ರ ಮೂಲಕ ಈ ಒಂದು ಯಶಸ್ಸು, ಅಭೂತಪೂರ್ವ ಯಶಸ್ಸು ಜಗತ್ತಿಗೆ, ನಾನು ಈ ವ್ಯಾಕ್ಸಿನ್ನ ಕೊರೋನಾ ವಿರುದ್ಧದ ವ್ಯಾಕ್ಸಿನನ್ನು ನಾನು ಕೊಡುಗೆಯಾಗಿ ಕೊಡ್ತಿದ್ದೀನಿ ಅನ್ನುವ ಘೋಷಣೆಯನ್ನು ಅಲ್ಲಿ ಆ ದೇಶವನ್ನು ಉದ್ದೇಶಿಸಿ ಅವರು ಭಾಷಣವನ್ನು ಮಾಡಿ ಅವರು ಎದೆಯುಬ್ಬಿಸಿ ನಮ್ಮ ಈ ರಾಷ್ಟ್ರೀಯವಾದಕ್ಕೆ ಸಿಕ್ಕ ಜಯ ಎನ್ನುವ ಧೋರಣೆಯಲ್ಲಿ ಅವರು ಅದನ್ನು ಹೇಳಿಕೊಂಡಿದ್ದಾರೆ. ರಾಷ್ಟ್ರೀಯವಾದನೋ ಯಾವಾದನೋ, ಮನುಕುಲದ ಮಹಾವಾದ ಅತ್ಯಂತ ಮುಖ್ಯ. ಜೀವಗಳು ಉಳಿಬೇಕು, ಬದುಕು ಬೆಳಿಬೇಕು, ಹಾಗೆಯೇ ಜಗತ್ತು ದಾಪ್ಗಾಲ್ ಹಾಕುತ್ತಾ ಹೊಸ ಉತ್ಸಾಹದ ಜೊತೆಗೆ ಪುಟಿದೇಳಬೇಕು ಅನ್ನುವ ಒಂದು ಹೆಗ್ಗುರುತಿನ ಒಂದು ಹೆಬ್ಬಯಕೆಯ ಜೊತೆಗೆ ಇಂಥದ್ದೊಂದು ವ್ಯಾಕ್ಸಿನ್ ನಿಜಕ್ಕೂ ಕಂಡುಹಿಡಿದಲ್ಪಟ್ಟಿದ್ರೆ ಇದು ನಿಜಕ್ಕೂ ಸಂತೋಷ. ಇಲ್ಲಿ ಈ ಒಂದು ಒಟ್ಟಾರೆ ಇದರ ಈ ಒಂದು ವ್ಯಾಕ್ಸಿನ್ ನಿರ್ಮಾಣದ ಹೊಣೆ ಹೊತ್ತಂತಹ ಕಿರಿಲ್ ಅದರ ನಿರ್ದೇಶಕರು, ಅವರು ಅದನ್ನು ವಿವರಿಸಿ ಹೇಳುವಂತೆ ಷರತ್ತಿಗೆ ಒಳಪಡಿಸಿ ಇದಕ್ಕೆ ಅನುಮತಿಯನ್ನು ನಾವು ಪಡೆದಿದ್ದೇವೆ. ಅಂದರೆ ಈ ಫೈನಲ್ ಸ್ಟೇಜ್ 3ನೇ ಹಂತದ ಪ್ರಯೋಗ ಬಾಕಿ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ಕಡೆ ಪುಟಿನ್ ಅವರು ಲಾಂಚ್ ಮಾಡಿದ್ದಾರೆ, 3ನೇ ಹಂತದ ಪ್ರಯೋಗ ಬಾಕಿ ಇದೆ ಅನ್ನುವಂತಹ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟು ಉತ್ಪಾದಕರಿಂದ ಬರುತ್ತೆ. ಅಂದರೆ ಜಗತ್ತಿಗೆ ಎಲ್ಲರಿಗಿಂತ ಮೊದಲು ನಾವು ಲಸಿಕೆಯನ್ನು ನಾವು ಮಾಡಿದ್ದೇವೆ ಎನ್ನುವಂತಹ ಒಂದು ಘೋಷಣೆಯನ್ನು, ಹೆಗ್ಗಳಿಕೆಯನ್ನು, ಆ ಒಂದು ಕ್ರೆಡಿಟನ್ನು ಪಡ್ಕೊಳ್ಳೋದಕ್ಕೆ ಅವಸರದಲ್ಲಿ ಈ ಒಂದು ವ್ಯಾಕ್ಸಿನನ್ನು ಅನೌನ್ಸ್ ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ನಮಗಿದು ಗೊತ್ತಾಗುತ್ತೆ. ಅಂದರೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ನಮಗೆ ಬರ್ತಾ ಇದೆ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಮತ್ತು ಇದರ ಪರಿಣಾಮಗಳು ಏನು, ಅದರ ಬಗ್ಗೆ ಹೆಚ್ಚು ಮಾಹಿತಿಗಳು ಯಾವುದೋ ಒಂದು ಮೆಡಿಕಲ್ ಜರ್ನಲ್ನಲ್ಲಿ ಪಬ್ಲಿಷ್ ಆಗಿರುವಂತಹ ಮಾಹಿತಿ ಅಥವಾ ವೈಜ್ಞಾನಿಕವಾಗಿ ಒಂದು ಅನಾಲಿಟಿಕಲ್ ಆಗಿ ಒಂದು ವಿಶ್ಲೇಷಣಾತ್ಮಕವಾಗಿ ಆ ದೇಶ ಸ್ಟೇಟ್ಮೆಂಟ್ ಮಾಡಿರುವ ರೀತಿ ಅಥವಾ ಆ ದೇಶದ ವಿಜ್ಞಾನಿ ಹೇಳಿಕೊಂಡಿರುವ ಒಂದು ಮಾಹಿತಿ ಯಾವುದು ಕೂಡ ಸದ್ಯಕ್ಕೆ ನಮಗೆ ಲಭ್ಯ ಇಲ್ಲ. ಆ ದೇಶ ಇಂಥದ್ದೊಂದು ಲಸಿಕೆಯನ್ನು ಲಾಂಚ್ ಮಾಡಿದೆ ಇಡೀ ಜಗತ್ತಲ್ಲಿ ಪ್ರಥಮ ಬಾರಿಗೆ ಅನ್ನುವ, ಅವರು ಅದನ್ನು ಹೇಳ್ಕೊಂಡಿದ್ದಾರೆ, ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಮಾಹಿತಿ ಇಲ್ಲಿ ನಮಗೆ ಸಿಗ್ತಿರುವಂಥದ್ದು. ಇವತ್ತು ಗೆಮೆಲಿಯಾ ಯೂನಿವರ್ಸಿಟಿ ಮತ್ತು ಈ ರಷ್ಯನ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅವರು ಒಂದುಗೂಡಿ ಈ ಒಂದು ವ್ಯಾಕ್ಸಿನ್ನ ತಯಾರು ಮಾಡಿದ್ದು. ಮೊದಲನೇ ಬಾರಿಗೆ ಆ ಪುಟಿನ್ ಅವರ ಮಗಳಿಗೆ ವ್ಯಾಕ್ಸಿನ್ ಅನ್ನು ಕೊಟ್ಟಾಗ 100.2 ಡಿಗ್ರಿ ಜ್ವರ ಇತ್ತು, ಕ್ರಮೇಣ ಅದು ಕಡಿಮೆ ಆಯಿತು ಅನ್ನುವ ಮಾತನ್ನು ಅವರು ಇವತ್ತು ಹೇಳ್ಕೊಂಡಿದ್ದಾರೆ. ಅಂದರೆ ಆರಂಭದಲ್ಲಿ ಇಂಜೆಕ್ಷನ್ ವ್ಯಾಕ್ಸಿನ್ ಅನ್ನು ಚುಚ್ಚಿದಾಗ ಬಾಡಿ ಟೆಂಪರೇಚರ್ ರೈಸ್ ಆಯಿತು, ಆ ನಂತರ ಕಡಿಮೆ ಆಯಿತು, ಮತ್ತು ಅದು ವರ್ಕ್ ಆಗೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ಕಾಣ್ತಾ ಇದೆ. ಅದರಲ್ಲೂ ಕೊರೋನಾಗೆ ಇಮ್ಯುನಿಟಿಯನ್ನು ಅದನ್ನು ರೂಪಿಸುವ ದೃಷ್ಟಿಯಲ್ಲಿ ದೇಹದಲ್ಲಿ ಇಮ್ಯುನಿಟಿ ಪವರ್ ಪ್ರತಿರೋಧ ಶಕ್ತಿಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಇದೊಂದು ಅಭೂತಪೂರ್ವ ಸಕ್ಸಸ್ಸು ಅಂತ ಕೂಡ ಆ ದೇಶ ಕ್ಲೈಮ್ ಮಾಡಿಕೊಂಡಿದೆ. ಇದು ಮೊದಲನೆಯ ಭಾಗ. ಅಂದರೆ ಅದರ ಒಂದು ಉತ್ಪಾದಕ ಕಿರಿಲ್ ಹೇಳೋ ಥರ ಸುಮಾರು 20 ಮಿಲಿಯನ್ ಜಗತ್ತು, 20 ಮಿಲಿಯನ್ ಜನರಿಗೆ ಇದು ಅಟ್ಯಾಕ್ ಆಗಿದೆ. ಈ ಸೆಪ್ಟೆಂಬರ್ ಹೊತ್ತಿಗೆ ನಾವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತೇವೆ. ಜಗತ್ತಿಗೆ ಮೊದಲಿಗೆ ವಾರಿಯರ್ಸಿಗೆ ಈ ಒಂದು ವ್ಯಾಕ್ಸಿನನ್ನು ಡೆಡಿಕೇಟ್ ಮಾಡೋದು ನಮ್ಮ ಉದ್ದೇಶ ಆಗಿದೆ. ನಾವಿದ್ದಲ್ಲಿ ಸಕ್ಸಸ್ಸನ್ನು ಕಂಡೇ ಕಾಣ್ತೇವೆ. ಸುಮಾರು 20 ದೇಶಗಳು ಈಗಾಗಲೇ ನಮ್ಮ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ನಾವು ದೊಡ್ಡ ಮಟ್ಟದಲ್ಲಿ ನಿರ್ಮಾಣವನ್ನು ಮಾಡೋದಕ್ಕೆ ನಾವು ಮುಂದಾಗ್ತಿದ್ದೀವಿ ಅನ್ನೋ ಮಾತನ್ನು ಕೂಡ ಅವರು ಸ್ಪಷ್ಟವಾಗಿ ಇದನ್ನು ಹೇಳಿದ್ದಾರೆ ಗೆಳೆಯರೆ. ಆದರೆ ಈ ಒಂದು ನಾವೇ ಈ ಒಂದು ಔಷಧಿಯನ್ನು ಕಂಡುಹಿಡಿದ್ವಿ ಅನ್ನುವ ಹೆಗ್ಗಳಿಕೆಯಲ್ಲಿ ಎಲ್ಲೋ ಒಂದು ಕಡೆ ಕೋಟ್ಯಾಂತರ ಜನ ಬಳಸಲ್ಪಟ್ಟಂತಹ ಇಂಥ ವ್ಯಾಕ್ಸಿನ್ ವಿಚಾರದಲ್ಲಿ ಕಾಂಪ್ರಮೈಸ್ ಏನಾದರೂ ಆ ದೇಶ ಮಾಡ್ಕೊಂಡಿದೆಯಾ?
ಯಾಕೆಂದ್ರೆ ಆ ದೇಶ ಆರಂಭದಲ್ಲಿ ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಮೊದಲನೇ ಹಂತದಲ್ಲಿ ಟ್ರಯಲ್ ಅನ್ನ ಮನುಷ್ಯನ ಮೇಲೆ ಪ್ರಯೋಗವನ್ನು ಮಾಡಲಾಗುತ್ತೆ. ನಂತರ ಸ್ವಲ್ಪ ದಿನಗಳ ನಂತರ ಅದನ್ನು ವಾಶ್ ಮಾಡಿ ಎರಡನೇ ಹಂತದಲ್ಲಿ ಸುಮಾರು 100 ಸಂಖ್ಯೆಯಲ್ಲಿ ಆ ಟ್ರಯಲ್ ಅನ್ನ ಮಾಡ್ತಾರೆ. ನಂತರ 1000 ಸಂಖ್ಯೆಯಲ್ಲಿ ಟ್ರಯಲ್ ಮಾಡಿ ಅದರ ಸಾಧಕ ಬಾಧಕಗಳನ್ನು ಗುರುತಿಸಿ ಆ ನಂತರ ಅದನ್ನು ನಿರ್ಮಾಣಕ್ಕೆ ಅದನ್ನು ಉತ್ಪಾದನೆ ಮಾಡೋದಕ್ಕೆ ಕಂಪನಿಗೆ ಕೊಟ್ಟು ಅದನ್ನ ಮ್ಯಾನೇಜ್ ಮಾಡಲಾಗುತ್ತೆ. ಇದು ಸಾಮಾನ್ಯ ರೀತಿಯ ಪದ್ಧತಿ. ಆದರೆ ಆ ದೇಶ ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ಸುಮಾರು 38 ಜನರ ಮೇಲೆ ಮಾತ್ರ ಇದು ಪ್ರಯೋಗ ಆಗಿದೆ. ಕೇವಲ 38 ಜನರ ಮೇಲೆ ಮಾತ್ರ ಇದು ಪ್ರಯೋಗ ಆಗಿದೆ. ಜೂನ್ 8 ತಿಂಗಳಲ್ಲಿ ಈ ಒಂದು ಪ್ರಯೋಗ ನಡೆದಿದೆ. ಹಾಗೆಯೇ ಜುಲೈ 15ಕ್ಕೆ ಮೊದಲನೇ ಬ್ಯಾಚ್ ಹೊರಬಿದ್ದಿದೆ. ಅತ್ಯಂತ ಸಣ್ಣ ಸಂಖ್ಯೆಯಲ್ಲಿ ಆ ದೇಶ ಪ್ರಯೋಗವನ್ನು ಮಾಡಿರುವ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಅದು ಏನು ಹ್ಯೂಮನ್ ಟ್ರಯಲ್ ಅಂತ ನಾವೇನು ಕರಿತೇವೆ, ಮನುಷ್ಯನ ಮೇಲೆ ಏನು ಪ್ರಯೋಗ ಮಾಡ್ತೇವೆ, ಅತ್ಯಂತ ಸಣ್ಣ ಮಟ್ಟದಲ್ಲಿ ಪ್ರಯೋಗವನ್ನು ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಜೂನ್ 8 ತಾರೀಕು ಈ ಪ್ರಯೋಗ ಆರಂಭ ಆಗುತ್ತೆ ಗೆಳೆಯರೆ, ಆ ದೇಶ ಬಿಡುಗಡೆ ಮಾಡಿರುವ ಹೇಳಿಕೆಯ ಪ್ರಕಾರ. ಅದರಲ್ಲಿ ಜುಲೈ 15ಕ್ಕೆ ಮೊದಲನೇ ಬ್ಯಾಚು ಸಕ್ಸಸ್ಫುಲ್ ಆಗಿ ಬರುತ್ತೆ. 15ಕ್ಕೆ ಆ ಪ್ರಯೋಗಕ್ಕೆ ಒಳಗಾಗಿರುವ ಮನುಷ್ಯರ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮವನ್ನು ಈ ವ್ಯಾಕ್ಸಿನ್ನು ಬೀರಿರಲ್ಲ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿರೋಧ, ಕೊರೋನಾಗೆ ಪ್ರತಿರೋಧ ಶಕ್ತಿಯನ್ನು ತರುವಲ್ಲಿ ಸಕ್ಸಸ್ಫುಲ್ಲು ಮೊದಲನೇ ಬ್ಯಾಚು ಅಂತ ಆ ದೇಶ ರಷ್ಯಾ ದೇಶ ಹೇಳ್ಕೊಂಡಿದೆ. ಜೂನ್ 20ಕ್ಕೆ ಎರಡನೇ ಬ್ಯಾಚು, ಹೀಗಾಗಿ ಎರಡು ಫೇಸನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಕೇವಲ 38 ಜನರ ಮೇಲೆ ನಾವು ಎರಡು ಫೇಸನ್ನು ಕಂಪ್ಲೀಟ್ ಮಾಡಿದ್ದೇವೆ ಅಂತ ರಷ್ಯಾ ಹೇಳ್ಕೊಂಡಿದೆ. ಜೊತೆಗೆ ಒಂದು ಷರತ್ತು ಏನಂದರೆ ಸಬ್ಜೆಕ್ಟ್ ಇಟ್ಟು ಕಂಡೀಷನ್ನು, ಮೂರನೇ ಹಂತದ ಟ್ರಯಲ್ ಆದ ನಂತರವೇ ಮಾತ್ರ ಉತ್ಪಾದನೆಗೆ ಅವಕಾಶ ಕೊಡಲಾಗಿದೆ. ಇದು ಯಾವ ಸೀಮೆ ಕಾಂಟ್ರಡಿಕ್ಷನ್ಸು ಅದು ನಮಗಂತೂ ಆಗ್ತಿಲ್ಲ. ಯಾಕೆಂದರೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಒಂದು ವೇಳೆ ಇದನ್ನು ಪ್ರಯೋಗ ಪಡ್ಕೊಂಡು ವ್ಯತ್ಯಾಸ, ನನ್ನ ಪ್ರಶ್ನೆ ಇದು, ಆ ಥರ ಆಗೋದು ಬೇಡ. ಅಥವಾ ಒಂದು ದೇಶ ಜವಾಬ್ದಾರಿಯಿಂದ ಒಂದು ವ್ಯಾಕ್ಸಿನನ್ನು ಮಾರಾಟ ಮಾಡ್ತಿದೆ ಅಂದರೆ ಇವೆಲ್ಲವನ್ನು ಕೂಡ ಅವ್ರು ಗಮನಿಸಿರ್ತಾರೆ ಇಲ್ಲ ಅಂತಲ್ಲ. ನನಗೆ ಈ ಕ್ಷಣಕ್ಕೆ ಹೊಡೆದದ್ದು ಇಷ್ಟು ಅವಸರ ಏನಿದೆ ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ಜನ ಪ್ರಯೋಗ ಮಾಡಬೇಕಾದ್ರೆ ಅದನ್ನು ಜನಸಾಮಾನ್ಯರ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಪ್ರಯೋಗ ಮಾಡಿ ಅದು ಯಶಸ್ಸು ಕಂಡ ನಂತರವೇ ಅದನ್ನು ನಿರ್ಮಾಣವನ್ನು ಉತ್ಪನ್ನವನ್ನು ಮಾಡಬಹುದಾಗಿತ್ತಲ್ವ? ಇಲ್ಲಿ ಹೆಗ್ಗಳಿಕೆ, ಮಹತ್ವಾಕಾಂಕ್ಷೆ, ನಾನೇ ನಂಬರ್ ಒನ್ ಅಂತಹ ಹುಸಿವಾದ ಯಾಕೆ ಬೇಕಿತ್ತು? ಯಾಕೆ ಅಂತಹ ಒಂದು ರಾಜಿಯನ್ನು ಮಾಡ್ಕೋಬೇಕು? ಗುಣಮಟ್ಟದ ಜೊತೆ ಯಾಕೆ ರಾಜಿ ಕಬಲಿಯನ್ನು ಮಾಡ್ಕೋಬೇಕು ಅನ್ನೋ ಪ್ರಶ್ನೆಯನ್ನಾದರೂ ಕೂಡ ನಾನಿಲ್ಲಿ ಪ್ರಮುಖವಾಗಿ ಕೇಳೋದಕ್ಕೆ ನಾನಿಲ್ಲಿ ಬಯಸ್ತೇನೆ ಗೆಳೆಯರೆ. ಯಾಕೆಂತಂದರೆ ಇದಕ್ಕೂ ಮೊದಲು ಆ ರಷ್ಯಾದ ಅಧ್ಯಕ್ಷರು ಪುಟಿನ್ ಅವರು ಸಾಧ್ಯವಾದಷ್ಟು ನೀವು ಟ್ರಯಲ್ ಅವಧಿಯನ್ನು ಕಡಿಮೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇದನ್ನು ನಾನು ದಾಖಲು ಮಾಡ್ತೀನಿ. ಯಾಕೆ ಒಬ್ಬ ಪ್ರಧಾನಮಂತ್ರಿ ಅಥವಾ ಒಬ್ಬ ರಾಷ್ಟ್ರಪತಿ ಆದವರು ವಿಜ್ಞಾನಿಗಳ ಮೇಲೆ ಆ ಥರ ರಿಸ್ಟ್ರಿಕ್ಷನ್ ಯಾಕೆ? ವಿಜ್ಞಾನಿಗಳು ಫ್ರೀಯಾಗಿರಬೇಕು, ಮುಕ್ತವಾಗಿರಬೇಕು, ಟ್ರಯಲ್ ಮುಕ್ತವಾಗಿ ನಡೀಬೇಕು. ಅವರು ಫೈಂಡಿಂಗ್ಸಿಗೆ ದೇಹದಲ್ಲಿ ಅದೇನು ಆರ್ಡರ್ ಕೊಟ್ಬಿಟ್ಟು ದೇಹದಲ್ಲಿ ವರ್ಕ್ ಮಾಡುವ ಆಂಟಿಬಾಡೀಸನ್ನು ಮಾಡೋಕ್ಕಾಗುತ್ತಾ? ದೇಹ ಹೇಗೆ ಅದಕ್ಕೆ ಸ್ಪಂದಿಸುತ್ತೆ ಅಂತ ನೋಡಬೇಕು. ಅದರ ಸಾಧಕ ಬಾಧಕ ಸಂಗತಿಗಳನ್ನ ಪ್ರಯೋಗದ ಮೂಲಕ ಅವರು ಅದನ್ನು ನೋಡ್ಕೋಬೇಕು. ಇದೆಲ್ಲ ಆದಮೇಲೆ ಅದನ್ನು ಮಾರುಕಟ್ಟೆಗೆ, ಜನರ ಮೇಲೆ ಪ್ರಯೋಗಕ್ಕೆ, ಬಿಡುಗಡೆಗೆ ಸಜ್ಜಾಗಬೇಕು. ಯಾವುದೇ ಒಬ್ಬ ರಾಜಕಾರಣಿ ಸ್ಟೇಟ್ಮೆಂಟನ್ನು ಕೊಟ್ಟು ನನ್ನ ಹೆಗ್ಗಳಿಕೆ ನಾನು ಮೊದಲನೇ ಬಾರಿಗೆ ಅದನ್ನು ರಿಲೀಸ್ ಮಾಡಬೇಕು ಅಂತಿದ್ದಂಗೆ ಅದನ್ನು ಮಾಡಲಿಕ್ಕೆ ಹೇಗೆ ತಾನೇ ಸಾಧ್ಯ? ಇದು ನನ್ನ ಪ್ರಶ್ನೆ. ಹೀಗಾಗಿ ರಾಜಕಾರಣ ರಾಜಕೀಯವಾಗಿ ಕೆಲವು ಕಾಂಪ್ರಮೈಸನ್ನು ಅಲ್ಲಿ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಅದರಲ್ಲಿ ಇನ್ವಾಲ್ವ್ ಆಗಿದೆ. ನಮಗೆ ರಷ್ಯಾದ ರಾಜಕೀಯ ಸ್ಥಿತಿ, ಅಲ್ಲಿಯ ಆಡಳಿತ ವ್ಯವಸ್ಥೆ ನೋಡಿದ್ರೆ ಸಹಜವಾಗಿ ಅಲ್ಲಿ ಏನೆಲ್ಲ ಆಗಿರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ರಾಜಕೀಯ ಒತ್ತಡದ ಮಧ್ಯೆ, ರಾಜಕೀಯ ಹಸ್ತಕ್ಷೇಪದ ಮಧ್ಯೆ ಅಲ್ಲಿ ಮತ್ತು ವೈಜ್ಞಾನಿಕವಾದಂತಹ ಕೆಲವು ಸಂಗತಿಗಳನ್ನ ಕಾಂಪ್ರಮೈಸ್ ಮಾಡಿಕೊಂಡು ಬಿಡುಗಡೆ ಮಾಡ್ತಿರುವಂತಹ ವ್ಯಾಕ್ಸಿನ್ ಇದಾಗಿದೆ. ಇಲ್ಲೂ ಕೂಡ ಭಾರತದಲ್ಲೂ ಕೂಡ ICMR ಪುಣೆ ಇನ್ಸ್ಟಿಟ್ಯೂಟಿಗೆ ಸ್ಟೇಟ್ಮೆಂಟ್ ಅನ್ನ ಮಾಡಿ ಇಲ್ಲಿ ಏನಾಯ್ತು ಅಂತಂದ್ರೆ ನೀವು ಪ್ರೈಮ್ ಮಿನಿಸ್ಟರ್ August 15 ಇದನ್ನು ಲಾಂಚ್ ಮಾಡಬೇಕು ಅನ್ನೋ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ವಿಜ್ಞಾನಿಗಳು ಇಲ್ಲ ಅದು ಹೆಂಗೆ ಸಾಧ್ಯ ಆಗುತ್ತೆ, ಇನ್ನು ಫಸ್ಟ್ ಪೇಸೆ ಮುಗ್ದಿಲ್ಲ, ನೀವು ಅವಧಿನೆಲ್ಲ ಹೆಂಗೆ ಕಟ್ ಮಾಡೋಕ್ಕಾಗುತ್ತೆ ಅಂತೇಳಿ ಪ್ರತಿರೋಧ ಬಂದದ್ರಿಂದ ಅದನ್ನು ತಾತ್ಕಾಲಿಕವಾಗಿ ಕೈಬಿಡಲಾಗಿತ್ತು. ಇನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಸ್ಟ್ರೋಜೆನಿಕಾ ಕಂಪನಿಯ ಜೊತೆ ಸೇರ್ಕೊಂಡು ಎರಡು ಹಂತದಲ್ಲಿ ಅವರು ಮಾಡಿದ್ದಾರೆ. ಮೂರನೇ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೇಕಾದಷ್ಟು ದೇಶದಲ್ಲಿ ಸಾವಿರಾರು ಜನರ ಮೇಲೆ ಪ್ರಯೋಗಕ್ಕೆ ಇನ್ನು ಬ್ಯಾಲೆನ್ಸ್ ಇದೆ. ಅದು ಮುಂದಿನ ವಾರದಿಂದ ಅದು ಕೂಡ ಶುರು ಆಗುತ್ತೆ. ಈ ಒಂದು ಸ್ಪುಟ್ನಿಕ್ ಕೂಡ ಮೂರನೇ ಹಂತ ಬುಧವಾರದಿಂದ ಶುರು ಆಗುತ್ತೆ ಅಂತ ಅಲ್ಲಿಯ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇನ್ನು ತುಂಬಾ ನಿರೀಕ್ಷಿತವಾದಂತಹ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಲಸಿಕೆಯೇ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಟ್ರಯಲ್ ನಂತರ ಡಿಸೆಂಬರ್ ಹೊತ್ತಿಗೆ
ಒಂದು ಅದನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರುವಂತಹ ಸಂದರ್ಭದಲ್ಲಿ ಯಾವುದೇ ಅವಸರ ಮಾಡ್ದಲ್ಲೇ ರಷ್ಯಾಗೆ ಅಂತಹ ಅವಸರ ಏನಿತ್ತು, ಇನ್ನು ಡಬ್ಲ್ಯೂ ಎಚ್ ಒ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾದು ನೋಡ್ತಿದ್ದಾರೆ. ಡಬ್ಲ್ಯೂ ಎಚ್ ಒದಲ್ಲಿ ಇರತಕ್ಕಂತಹ ರಷ್ಯಾದ ಅಧಿಕಾರಿಗಳು ಅಲ್ಲಿಯ ವ್ಯಕ್ತಿಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದಕ್ಕಿನ್ನೂ ಅಧಿಕೃತವಾದ ಮುದ್ರೆ ಸಿಕ್ಕಿಲ್ಲ. ಒಟ್ಟಾರೆ ದೇಶದ ಜನರ ಆರೋಗ್ಯ ಅತ್ಯಂತ ಮುಖ್ಯ, ದೇಶದ ಜನರ ಬದುಕು ಅತ್ಯಂತ ಮುಖ್ಯ, ದೇಶಗಳ ಭವಿಷ್ಯ ಅತ್ಯಂತ ಮುಖ್ಯ, ಮನುಕುಲದ ಶಾಂತಿ ಮನುಕುಲದ ಏಳಿಗೆ ಅನ್ನೋದು ಅತ್ಯಂತ ಮುಖ್ಯ. ಎಲ್ಲ ನಿಟ್ಟಿನಲ್ಲಿ ಪೈಪೋಟಿಯನ್ನ ಪಕ್ಕಕ್ಕಿಟ್ಟು ನಾನು ಮೊದಲಾಗಬೇಕು ಅನ್ನುವಂಥ ಹೆಗ್ಗಳಿಕೆಯನ್ನ ಪಕ್ಕಕ್ಕಿಟ್ಟು ಮನುಕುಲದ ಒಳಿತಿಗಾಗಿ ಈ ಲಸಿಕೆ ಅಭೂತಪೂರ್ವ ಯಶಸ್ಸನ್ನು ಕಾಣಲಿ. ಅದು ಯಾರು ಯಾವ ದೇಶ ಮೊದಲು ಮಾಡಿದ್ರು ಕೂಡ ಮನುಕುಲಕ್ಕೆ ಸಿಕ್ಕಂತಹ ಜಯ ಆಗಲಿ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.